ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲಿಕಾ ಹಾಳೆ 18ರ ವಿಡಿಯೋ ವಿಶ್ಲೇಷಣೆ 5.4. ಈ ಕೆಳಗಿನ ಸಂಭಾಷಣೆಯಲ್ಲಿ ಪ್ರಕ್ರಿಯೆಯನ್ನು ಗಮನಿಸಿ ಕೇಳುವ ಪ್ರಶ್ನೆಗಳಿಗೆ ಬಿಟ್ಟ ಸ್ಥಳದಲ್ಲಿ ಉತ್ತರಿಸಿ. ರಾಣಿ ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ 6x4 ಚೌಕಳಿ ಹಾಳೆಯನ್ನು ತೆಗೆದುಕೊಂಡಿದ್ದಾಳೆ. ಚೌಕಳಿ ಹಾಳೆಯಲ್ಲಿ ಎಷ್ಟು ಚೌಕಗಳಿವೆ ನೋಡಿ. 1, 2, 3, 4, 5, 6 24 ಚೌಕಳಿ ಗಳಿವೆ. ಮುಂದಿನ ಪ್ರಶ್ನೆ ನೋಡೋಣ. ರಾಣಿ ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂಥ ಒಟ್ಟು ಚೌಕಗಳಲ್ಲಿ 5 ಚೌಕಕ್ಕೆ ಶೇಡ್ ಮಾಡುತ್ತಾಳೆ. ಪ್ರಶ್ನೆಯೇನು, ರಾಣಿ ಶೇಡ್ ಮಾಡಿದ ಜಾಗ ಯಾವ ಭಿನ್ನರಾಶಿಯನ್ನು ಪ್ರತಿನಿಧಿಸುತ್ತದೆ? ಒಟ್ಟು ಎಷ್ಟು ಚೌಕಗಳಿವೆ? 24. ಎಷ್ಟು ಶೇಡ್ ಮಾಡಿ? 1, 2, 3, 4, 5. 24. ನೆಕ್ಸ್ಟ್, ರವಿಯು ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂಥ 5 ಚೌಕಗಳಲ್ಲಿ 2 ಚೌಕಗಳನ್ನು ರಬ್ಬರ್ನಿಂದ ಅಳಿಸಿ ಹಾಕುತ್ತಾನೆ. ರವಿ ಅಳಿಸಿ ಹಾಕಿದ ಜಾಗ ಯಾವ ಭಿನ್ನರಾಶಿಯನ್ನು ಪ್ರತಿನಿಧಿಸುತ್ತದೆ? ಒಟ್ಟೆಷ್ಟು? 24. ಅವನು ಎಷ್ಟು ಅಳಿಸಿದವನೇ? 1, 2 ಅಳಿಸಿದ್ದಾನೆ. ಅರ್ಥ ಆಯಿತಾ? ಈಗ ರವಿ 2 ಚೌಕಗಳನ್ನು ಹಾಕಿದ ನಂತರ ರಾಣಿ ಶೇಡ್ ಮಾಡಿದ ಜಾಗ ಎಷ್ಟು ಎಂದು ತಿಳಿಯಲು ಪ್ರಯತ್ನಿಸುತ್ತಾಳೆ. ಈ ಪ್ರಕ್ರಿಯೆ ಯಾವ ಭಿನ್ನರಾಶಿಯನ್ನು ಪ್ರತಿನಿಧಿಸುತ್ತದೆ? ಒಟ್ಟು 24. ಈಗ ಶೇಡ್ ಮಾಡಿರೋಷ್ಟು ಉಳಿದಿರೋದೆಷ್ಟು? 2, 3, 5, 3 ಮಾತ್ರ ಉಳ್ಕೊಂಡು. ನೋಡಿ, ಅದನ್ನೇ ಭಿನ್ನರಾಶಿ ರೂಪದಲ್ಲಿ ಹೇಳಿದ್ದಾನೆ. ಒಟ್ಟು ಚೌಕಗಳು 24, ರಾಣಿ ಶೇಡ್ ಮಾಡಿದ್ದು 5. ಅದಾದ ನಂತರ 24ರಲ್ಲಿ 2 ಅಳಿಸಿದ ರವಿ, ಉಳ್ಕೊಂಡದ್ದೆಷ್ಟು? 24. 5, 2 ಕಳೆದ್ರೆ -24. ಇದು ಭಿನ್ನರಾಶಿಗಳ ವ್ಯವಕಲನ. ಸಮಚ್ಛೇದವಿರುವ ಭಿನ್ನರಾಶಿಗಳನ್ನು ಕಳೆಯುವಾಗ ಅಂಶಗಳನ್ನು ಮಾತ್ರ ಕಳೆದು ಅಂಶದಲ್ಲಿಟ್ಟು ಸಮಾನ ಛೇದಗಳನ್ನು ಆಗಿಯೇ ಇಡಬೇಕಾಗುತ್ತದೆ. ಈಗ ನೋಡಿ, ಅದೇ ಥರದ ಲೆಕ್ಕಗಳನ್ನು ಕೊಟ್ಟಿದ್ದಾನೆ ಇಲ್ಲಿ. ಕೆಳಗಿನ ಭಿನ್ನರಾಶಿಗಳನ್ನು ಕಳೆಯಿರಿ. ಸಮಚ್ಛೇದ ಇದ್ದಂಥ ಸಂದರ್ಭದಲ್ಲಿ ಸಂಕಲನ ಮತ್ತು ವ್ಯವಕಲನ ಭಾಳ ಈಸಿ ಆಗುತ್ತೆ. 8, 3, -2 ಈಜಿ ಕೊಟ್ಟು 3x2 ಕಳೆದ್ರೆ 1, 8. ನೆಕ್ಸ್ಟು 10^4 - 10^1 ಛೇದ 10, 4 - 1 4x1 ಕಳೆದ್ರೆ 3/10 10^3. ನೆಕ್ಸ್ಟ್ 11/5 - 11/3 11/5 - 3 5x3 ಕಳೆದ್ರೆ 2/11. ನೆಕ್ಸ್ಟ್ 30, 11-9 11x9 ಕಳೆದ್ರೆ 2/30. ಇದು ಅಷ್ಟೇ. 15, 5-3 5x3 ಕಳೆದ್ರೆ 2/15. 20, ಇದು 6ನೇ ಲೆಕ್ಕ. 6-5 6x5 ಕಳೆದ್ರೆ 1/20. ನೆಕ್ಸ್ಟ್ 7ನೇ ಲೆಕ್ಕ. 50 - 19 29 - 19 ಕಳೆದ್ರೆ 10/50. ನೆಕ್ಸ್ಟ್ 8ನೇ ಲೆಕ್ಕ. 40 - 24 - 14 4x4 ಕಳೆದ್ರೆ 0 - 1 ಕಳೆದ್ರೆ 1/40. ನೆಕ್ಸ್ಟ್ 9ನೇ ಲೆಕ್ಕ. 99 - 12 3x2 ಕಳೆದ್ರೆ 1/2 11/99 11. ಮುಂದಿನ ಲೆಕ್ಕ, ಕೆಳಗಿನವುಗಳಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತೇಳಿ ಹೇಳಿದ್ದಾರೆ. ಈ ಬಿಟ್ಟ ಸ್ಥಳ ತುಂಬದಲ್ಲೂ ಕೂಡ ಈಗ 8ನೇ 7, ಉತ್ತರ 8ನೇ 2 ಬಂದಿದೆ. ಈಗ ಸಮಚ್ಛೇದ ಇರತಕ್ಕಂಥ ಭಿನ್ನರಾಶಿಗಳಾಗಿರೋದ್ರಿಂದ ಛೇದದಲ್ಲಿ 8 ಬರೆದು ಬಿಡ್ತೀವಿ. 7ರಲ್ಲಿ ಯಾವ ಸಂಖ್ಯೆನ ಕಳೆದ್ರೆ 2 ಬರುತ್ತೆ? 5. 7ರಾಗ 5 ಕಳೆದ್ರೆ 2. ಸೊ 8ನೇ 5 ಈ ಬಾಕ್ಸಿಗೆ ಬರ್ಕೋಬೇಕು. ನೆಕ್ಸ್ಟ್ 7ನೇ 6. ಈಗ 6ರಲ್ಲಿ ಯಾವ ಸಂಖ್ಯೆಯನ್ನು ಕಳೆದ್ರೆ 3 ಬರುತ್ತೆ? 3. 6ರ 3 ಕಳೆದ್ರೆ 3. 10ನೇ 8, 4 ಬಂದಿದೆ. ಸೊ 10 ಛೇದದಲ್ಲಿ 10 ಕಾಮನ ಬರೆದು ಬಿಡ್ತೀರಿ. 8ರಾಗ 4 ಕಳೆದ್ರೆ 4. ಇಲ್ಲಿ ನೋಡಿ, 12 ಯಾವ ಭಿನ್ನರಾಶಿಯಲ್ಲಿ 3ನ 8 8ರ 3 ಕಳೆದ್ರೆ 5. ಇಲ್ಲಿಯೂ ಕೂಡ ಛೇದಕ್ಕೆ 13 ಬರಿತೀವಿ. 13ರಲ್ಲಿ 2 ಕಳೆದ್ರೆ 3.
ಅಂದರೆ ಐದು, ಐದರ ಎರಡು ಕಳೆದ್ರೆ ಮೂರು, ಇಪ್ಪತ್ತೈದನೇ ಹತ್ತಿದೆ, ಹದಿನೇಳು, ಇಪ್ಪತ್ತೈದನೇ ಹದಿನೇಳು, ಹದಿನೇಳರ ಹತ್ತು ಕಳೆದ್ರೆ ಏಳು ಬರುತ್ತೆ. ಈ ರೀತಿ ಈ ಒಂದು ಖಾಲಿ ಬಿಟ್ಟ ಸ್ಥಳಕ್ಕೆ ತುಂಬಬೇಕು. ಇದಾಗಿತ್ತು ಈ ಒಂದು ವಿಡಿಯೋ ವಿಶ್ಲೇಷಣೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಮೂಲಕ ಬರ್ತಕ್ಕಂಥ ಎಲ್ಲ ಎಜುಕೇಷನ್ ವಿಡಿಯೋಗಳ ಅಪ್ಡೇಟನ್ನು ನೀವು ತತ್ಕ್ಷಣದಲ್ಲಿ ಪಡೆಯಲು ಸಾಧ್ಯವಾಗುತ್ತೆ. ಧನ್ಯವಾದ.